ಹಾಯ್ ಎಲ್ರು ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ಹೇರ್ಸ್ ಯೂಟ್ಯೂಬ್ ಚಾನಲ್ ಪ್ಲಾನ್ಸ್. ನಾನು ನಿಮಗೆ ಯುವತನದಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಎರಡು ನ್ಯೂ ಹೊಸ ಫೀಚರ್ ಬಂದಿದೆ. ಅದು ಯಾವ್ಯಾವ ಫೀಚರ್ ಬಂದಿದೆ ನೋಡೋಣ. ಯಾರೆಲ್ಲ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದಾರೆ, ಯಾರೆಲ್ಲ ಯೂಟ್ಯೂಬರ್ಸ್ ಇದಾರೆ, ಅವರೆಲ್ಲರಿಗೂ ಎರಡು ಫೀಚರ್ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಜೊತೆ ಎರಡು ಯೂಟ್ಯೂಬ್ ಅಲ್ಲಿ ಬಂದಂತ ನ್ಯೂ ಎರಡು ಫೀಚರ್ಸ್ ನಿಮ್ಗೆ ಗೊತ್ತೇ ಇರಲೇಬೇಕು. ಅವು ಇದು ಯಾವ್ಯಾವ ಎರಡು ಯೂಟ್ಯೂಬ್ನಲ್ಲಿ ಬಂದಂಥ ಎರಡು ನ್ಯೂ ಫೀಚರ್ಸ್ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಅಪ್ಡೇಟ್ ಬಂದಿದೆ. ಅದರಲ್ಲಿ ಎರಡು ನ್ಯೂ ಫೀಚರ್ಸ್ ಬಂದಿದೆ, ಅದು ಯಾವ್ಯಾವ ಫೀಚರ್ಸ್ ಬಂದಿದೆ ನೋಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬ ಕನ್ನಡ ಟಿಕೆಟ್ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ. ಇನ್ನೂ ನಾನು ಒಂದು ಚಾನಲ್ ಯಾರು ಮಾಡ್ತಾರೆ ಬೇಗ ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಅಯ್ಯಪ್ಪ ಕೇಳ ಬಿಟ್ಟು ಟನ್ ಅಂತ ಕ್ಲಿಕ್ ಮಾಡಿ. ಏನೂ ಇಲ್ಲ, ಜಸ್ಟ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲಿಕೇಶನ್ ಅಲ್ಲಿ ಎರಡು ನ್ಯೂ ಹೊಸ ಫೀಚರ್ ಬಂದಿದೆ. ಇದ್ರ ಮೂಲಕ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಯಾರೆಲ್ಲ ಯೂಟ್ಯೂಬರ್ಸ್ ಅವ್ರು ಎಲ್ಲರಿಗೂ ನಿಮಗೆ ತುಂಬಾ ತುಂಬಾ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಕೂಡ ಆಗ್ಬೋದು ನಿಮ್ಮ ಮುಂದೆ. ಅಂತ ಒಂದು ಹೊಸ ನ್ಯೂ ಫೀಚರ್ಸ್ ಬಂದಿದೆ ಇದು ಹೇಳ್ಬೇಕ್ರೆ ಎರಡರಲ್ಲಿ ನಾನು ನಿಮಗೆ ಹೇಳ್ತೇನೆ. ಅದು ಯಾವ ಹೊಸ ಹೊಸ ನ್ಯೂ ಫೀಚರ್ಸ್ ಬಂದಿದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಂತ ಇವತ್ತು ನೋಡೋ ಅವ್ರು ನೋಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರಜೆ ಹೋಗ್ತೀನಿ. ಇನ್ನೂ ನಾನು ಒಂಚಿನ ಚಾನಲ್ ಹೊಸವೇ ನೋಡ್ತಾರೆ ಬೇಗ ಒಂದು ಕಮೆಂಟ್ ಹಾಕಿ ಅದ್ರ ಜೊತೆ ಒಂದು ಲೈಕ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ನಾ ಬನ್ನಿ ಫ್ರೆಂಡ್ಸ್. ಆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಎರಡು ನ್ಯೂ ಹೊಸ ನ್ಯೂ ಫೀಚರ್ಸ್ ಯಾವ್ಯಾವ ಫೀಚರ್ಸ್ ಬಂದಿದೆ ಮೊಬೈಲ್ ಸ್ಕ್ರೀನ್ ಅಂತ ತೋರಿಸ್ತೀನಿ ನಾನು ನಿಮಗೆ. ಮೊಬೈಲ್ ಸ್ಕ್ರೀನ್ ಆನ್ ಮಾಡ್ತೀನಿ ನೋಡಿ, ಸ್ವಲ್ಪ ಮೊಬೈಲ್ ಇದೆ, ಮೊಬೈಲ್ ಆನ್ ಮಾಡ್ತೀನಿ. ನಿಮಗೆ ಇವು ಎರಡು ನ್ಯೂ ಫೀಚರ್ಸ್ ಬೇಕಾದ್ರೆ ನೀವೇ ನೋಡಬೇಕು, ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಹೋಗಿ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡಿದರೆ ಮಾತ್ರ ನಿಮಗೆ ಸಿಗುತ್ತೆ. ಇನ್ನೊಂದು ಜಸ್ಟ್ ನಾವು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇಲ್ಲಿ ನೋಡಬಹುದು ಮೊದಲನೇ ಫೀಚರ್ಸ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಬಂದಂತ ಮೊದಲನೇ ಫೀಚರ್ಸ್ ಏನಪ್ಪ ಅಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಮೇಲ್ಗಡೆ ನಿಮಗೆ ವ್ಯೂಸು, ವಾಚ್ ಟೈಮು, ಸಬ್ಸ್ಕ್ರೈಬರ್ಸು ಇಲ್ಲಿ ನಿಮಗೆ ತೋರಿಸಿತ್ತು ರಿವಿನ್ಯೂ ಅಂತ ಮೋಟಿವೇಶನ್ ಆದ್ರೆ. ಆದರೆ ಬಟ್ ಸ್ಟಾರ್ಟಿಂಗ್ ಏನಿತ್ತು ಅವಾಗ ಇಲ್ಲಿ ಸಬ್ಸ್ಕ್ರೈಬರ್ಸ್ ಅಂತ ತೋರಿಸಿತ್ತು. ಆದರೆ ಬಟ್ ಈಗ ಏನು ಅಂತ ಬಂದಿದೆ ಹೊಸ ನ್ಯೂ ಫೀಚರ್ಸ್ ಬಂದಿದೆ ಎರಡೇ ಇದೆ. ಅಲ್ಲಿ ಏನು ಬಂದಿದೆ ನೋಡ್ಬೋದು ನೀವು. ಟೋಟಲ್ ಮೆಂಬರ್ಸ್ ಅಂದರೆ ಟೋಟಲ್ ಮೆಂಬರ್ಸ್ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಜಾಯಿನ್ ಬಟನ್ ಆನ್ ಆದರೆ ನಿಮಗೆ ಟೋಟಲ್ ಮೆಂಬರ್ಸ್ ಅಂತ ಇದೊಂದು ಹೊಸ ನ್ಯೂ ಫೀಚರ್ಸ್ ಬಂದಿದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕೂಡ. ಇದು ಮೌಂಟೇಶನ್ ಆದವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಮೊದಲನೇ ಅಪ್ಡೇಟ್ಸು ಹೇಳ್ಬೇಕ್ರೆ ಇಲ್ಲಿ ನೋಡ್ಬೋದು ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ಎಷ್ಟು ಜನ ನಿಮ್ಮೊಂದು ಜಾಯಿನ್ ಮೆಂಬರ್ಶಿಪ್ ಆಗಿದ್ದಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ಮೆಂಬರ್ಶಿಪ್ ಎಷ್ಟು ಜನ ಇದ್ದಾರೆ ಇದ್ರ ಮೂಲಕ ಕೂಡ ನೀವು ನೋಡ್ಕೋಬೋದು. ಇದು ಮೊದಲನೇದು. ಇಲ್ಲಿ ಯೂಟ್ಯೂಬ್ನಿಂದ ಬಂದಂಥ ಸೆಕೆಂಡ್ ಅಪ್ಡೇಟ್ ಏನಪ್ಪ, ಎಲ್ಲ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರ ಯೂಟ್ಯೂಬರ್ಸ್ಗೆ ಕೂಡ ತಮ್ಮ ಎಕ್ಸಿಟ್ ಕೂಡ ಆಗ್ತಾರೆ, ಅದರಿಂದ ಇದರಿಂದ ಕೂಡ ತುಂಬ ಖುಷಿ ಕೂಡ ಪಡ್ತೀರ. ಏನಪ್ಪ ಜಸ್ಟ್ ನೀವು ಅನಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಹೊಸ ನ್ಯೂ ಅಪ್ಡೇಟ್ ಬಂದಿದೆ ನೋಡ್ಕೊಳ್ಬೋದು. ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ ಮಾರ್ಚ್ ನೋಡ್ಬೋದು, ಮಾರ್ಚ್ ಅಂತ ಒಂದು ಹೊಸದು ಬಂದಿದೆ ಇಲ್ಲಿ ನೋಡ್ಬೋದು. ನಿಮಗೆ ಡ್ರಾಪ್ ಕಾಣಿಸ್ತಾ ಇದೆ ಇಲ್ಲಿ ನೋಡ್ಕೋಬೋದು. ವ್ಯೂಸ್ ಎಷ್ಟು ಬಂದಿದೆ ನಿಮಗೆ ಒಂದು ಮಂತಲ್ಲಿ ಎಷ್ಟು ನಿಮಗೆ ವ್ಯೂಸ್ ಬಂದಿದೆ ಎಲ್ಲ ನಿಮಗೆ ಕ್ಲಿಯರಾಗಿ ನೋಡ್ಕೋಬೋದು. ಇದರಿಂದ ಏನಾಗುತ್ತೆ ಈ ಅಪ್ಡೇಟ್ನಿಂದ ಈ ಡ್ರಾಪ್ನಿಂದ ಏನಾಗುತ್ತೆ ಅಂತ ಜಾಸ್ತಿ ಜನ ಏನಂದ್ರೆ ನಿಮಗೆ ಅನಿಸ್ತಿರ್ಬೋದು ನನ್ನ ಒಂದು ಹುಡುಗಿ ಎಷ್ಟು ವ್ಯೂಸ್ ಬರ್ತದೆ, ನನಗೆ ಎಷ್ಟು ಬರ್ತದೆ, ಮಾರ್ಚ್ ತಿಂಗಳಲ್ಲಿ ಎಷ್ಟು ಬರ್ತದೆ, 4 ಅವರ್ಸಲ್ಲಿ ಎಷ್ಟು ಬರ್ತದೆ, 20 ಡೇಸಲ್ಲಿ ಎಷ್ಟು ಬರ್ತದೆ. ಇದರಿಂದ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಹೇಳ್ತಾ ಈ ವಿಡಿಯೋ ಮಾಡೋ ಉದ್ದೇಶ. ಯಾಕಪ್ಪ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬ ಕಷ್ಟಪಡ್ತಾರೆ ವ್ಯೂಸ್ ಬರ್ತಲ್ಲ ಅದು ಬರ್ತಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಏನೋ ಜಸ್ಟ್ ಇದ್ರ ಮೂಲಕ ನಿಮಗೆ ಜಾಸ್ತಿ ಇದಾಗಬೇಕು, ಆಕ್ಟಿವ್ ಆಗಬೇಕು, ನೀವು ಡಿಆಕ್ಟಿವ್ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ನೀವು ವಿಡಿಯೋ ಮಾಡಲೇಬೇಕು, ಯಾವುದಕ್ಕೆ ಅನುಕೂಲ ವಿಡಿಯೋ ಮಾಡೋದು ನಿಲ್ಲಿಸ್ಬೋದು. ಇಲ್ಲಿ ನೋಡ್ಕೋಬೋದು ವ್ಯೂಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ವ್ಯೂಸ್ ಬರ್ತಿದೆ ಎಲ್ಲ ನಿಮಗೆ ಕ್ಲಿಯರಾಗಿ ತೋರಿಸ್ತೀವಿ. ಇಲ್ಲಿ ನೋಡ್ಕೊಳ್ಬೋದು ನಿಮಗೆ ಎಷ್ಟು ವ್ಯೂಸ್ ಬರುತ್ತೆ, ಎಷ್ಟು ಏನು ಬರುತ್ತೆ ನೋಡಿ. ಮಾರ್ಚ್ ತಿಂಗಳಲ್ಲಿ ಎಷ್ಟು ಬಂದಿದೆ, ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಬಂದಿದೆ, ಲೈಫ್ ಟೈಮ್ ಎಷ್ಟು ಬಂದಿದೆ ಇಲ್ಲಿ ನೋಡ್ಕೋಬೋದು. ಮತ್ತೆ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡ್ಬೋದು ಲಾಸ್ಟ್ 48 ಡೇಸಲ್ಲಿ ನನಗೆ ಎಷ್ಟು ಬಂದಿದೆ, 1 ಲಕ್ಷ ವ್ಯೂಸ್ ಬಂದಿದೆ. ನೀವು ನೋಡ್ಕೋಬೋದು ನಿಮ್ಮ ಮುಂದೆ ಕಾಣ್ತಾ ಇದೆ. ಇಷ್ಟು ನೀವು ಯೂಸಾಗಿ ನೋಡ್ಕೋಬೋದು. ಮತ್ತೆ ಅದ್ರ ಜೊತೆ ನೀವು ಟೆಲಿಗ್ರಾಮ್ ನೋಡೋದು ರಿಯಲ್ ಟೈಮ್ ವ್ಯೂಸು, ರಿಯಲ್ ಟೈಮ್ ವ್ಯೂಸ್ ಕೂಡ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೆ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಿಮಗೆ ಒಂದು ಅವರ್ಸ್ಗೆ ನೋಡಿ 60 ಮಿನಿಟ್ಸ್ಗೆ ನಾನು ಎಷ್ಟು ವ್ಯೂಸ್ ಬರ್ತಿದೆ, 520 ವ್ಯೂಸ್ ಬಂದಿದೆ. ಇದೇ ರೀತಿ ಕೂಡ ನೀವು ನೋಡ್ಕೊಳ್ಬೋದು. ಯಾಕಂದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನೀವು ಡೇಲಿ ವೀಡಿಯೋ ಮಾಡಿದ್ರೆ ಸಾಕು ನಿಮಗೂ ಕೂಡ ಜಾಸ್ತಿ ಬರುತ್ತೆ. ಏನೋ ಜಸ್ಟ್ ಯೂಟ್ಯೂಬ್ ಸ್ಟುಡಿಯೋಲ್ಲಿ ಎರಡೇ ನ್ಯೂ ಅಪ್ಡೇಟ್ಸ್ ಬಂದ ಈ ಕಡೆ ನ್ಯೂ ಹೊಸ ಫೀಚರ್ಸು ಅಪ್ಡೇಟ್ ಕೂಡ ಇದು. ಏನೋ ಜಸ್ಟ್ ನಾನು ಸ್ಕ್ರೀನ್ ಕೂಡ ಮಾಡ್ತೀನಿ. ಮೊದಲನೇ ಹೇಳ್ಬೇಕು ಯೂಟ್ಯೂಬ್ ಸ್ಟುಡಿಯೋಲ್ಲಿ ಬಂದಂತ ಎರಡೇ ನ್ಯೂ ಹೊಸ ನ್ಯೂ ಫೀಚರ್ಸ್. ಈ ಫೀಚರ್ಸ್ ಬಗ್ಗೆ ನೀವು ತಿಳ್ಕೋಬೇಕು. ಯಾಕಂದ್ರೆ ಟೋಟಲ್ ಮೆಂಬರ್ ಅದೇನು ಇದೆಯಲ್ಲ ಅದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆದಾಗ ಅವರೊಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಸಿಕ್ಕಾರೆ ಯೂಸ್ ಆಗುತ್ತೆ. ಅದ್ರ ಜೊತೆ ಇನ್ನೂ ನ್ಯೂ ಯೂಟ್ಯೂಬರ್ಸ್ ಯಾರಲ್ಲದ್ರೆ ಅವರೆಲ್ಲರಿಗೆ ನಿಮ್ಮ ಡ್ರಾಪ್ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ನಿಮಗೆ ಎಷ್ಟು ವ್ಯೂಸ್ ಬರುತ್ತೆ ನೋಡ್ಕೋಬೋದು. ಮತ್ತೆ ರಿಯಲ್ ಟೈಮ್ ಕೂಡ ನೋಡ್ಕೊಳ್ಬೋದು. ಪ್ರತಿಯೊಬ್ಬರಿಗೆ ಹೇಳ್ತಾನೆ ಡೈಲಿ ವೀಡಿಯೋ ಮಾಡಿ ಯಾವುದೇ ಕಾರಣಕ್ಕೂ ವೀಡಿಯೋ ನಿಲ್ಸಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಬೇಗ ನೀವು ಕೂಡ ರೀಚ್ ಆಗ್ತಾರೆ, ನೀವು ಕೂಡ ಯೂಟ್ಯೂಬರ್ಸ್ ಆಗ್ತಾರೆ ಅಂತ ಇವತ್ತು ಮುಗಿಸ್ತೇನೆ. ಇವತ್ತು ಮುಂಚೆ ಪ್ರತಿಯೊಬ್ಬ ಕನೆಕ್ಟ್ ಸಬ್ಸ್ಕ್ರೈಬರ್ಸ್ ಆಗ್ತಾನೆ. ಜೈ ಹಿಂದ್ ಮತ್ತೆ ಸಿಗ್ತೇನೆ ಎಲ್ಲರಿಗೆ. ಬಾಯ್.